ಕಲಬುರಗಿ ನಗರದ ಹಳೆಯ ಜಿಲ್ಲಾ ಆಸ್ಪತ್ರೆ ಟಿವಿ ಕೇಂದ್ರದ ಆವರಣದಲ್ಲಿ ನೀಕ್ಷಯ ಮಿತ್ರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕ್ಷಯ ರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕ ಆಹಾರ ಪೌಡರ್ ವಿತರಿಸಲಾಯಿತು. ಟಿಬಿ ಮುಕ್ತ 2025 ಅಭಿಯಾನಕ್ಕೆ ನೀಕ್ಷಯ ಮಿತ್ರರು ಕೈಜೋಡಿಸಲು ಮುಂದಾಗಿ ಎಂದು ಡಾಕ್ಟರ್ ಚಂದ್ರಕಾಂತ್ ನರ್ಬೋಳಿ ಅವರು ಕರೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಕಲಬುರಗಿ ಹಾಗೂ ಸಕ್ಷಮ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್, ಜ್ಯೋತಿ ಆರ್ಗಾನಿಕ್ ಮಿಲ್ ವಿಟಾ ಏಜೆನ್ಸಿ, ಕಪ್ನೂರು ಕಲಬುರಗಿ ಸಹಯೋಗದಲ್ಲಿ 75ನೇ ಆಜಾದಿಕ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಡಿ ನೀಕ್ಷಯ ಮಿತ್ರ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಮುದಾಯದಲ್ಲಿ ಟಿಬಿ ಅಂದರೆ ಕ್ಷಯ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಸಹಕರಿಸಲು ನೀಕ್ಷಯ ಮಿತ್ರ ನಮ್ಮೊಂದಿಗೆ ಕೈಜೋಡಿಸಲು ಕ್ಷಯ ಮುಕ್ತ ಗ್ರಾಮ ನಗರ ಮಾಡುವಲ್ಲಿ ದಾನಿಗಳ ಪಾತ್ರ ಬಹಳ ಪ್ರಾಮುಖ್ಯತೆ ಇದೆ. ಕ್ಷಯರೋಗ ಮುಕ್ತ ಕರ್ನಾಟಕ ಮಾಡಲು ಸಾಧ್ಯವಿದೆ ಎಂದು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರಿಬೋಳಿ ಅವರು ಕಾರ್ಯಕ್ರಮದಲ್ಲಿ ಕರೆ ನೀಡಿದರು. ಒಂದು ಎರಡು ಪೇಷೆಂಟ್ಗಳಿಗೆ ನಾವು ಕೊಡೋದ್ರಿಂದ ಪ್ರಚಾರ ಆಗೋದಿಲ್ಲ. ಮೊದಲನೇದಾಗಿ ಒಂದು ಪ್ರಚಾರ ಸರ್ವಜನ ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ 9/9/2022 ಪ್ರಧಾನಮಂತ್ರಿಯವರು ಮತ್ತು ರಾಷ್ಟ್ರಪತಿಯವರು ಈ ಕಾರ್ಯಕ್ರಮವನ್ನು ಕ್ಷಯ ಮಿತ್ರ ಅಂತೇಳಿ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಆ ಕಾರ್ಯಕ್ರಮದ ಮುಖಾಂತರ ಈ ಒಂದು ಕ್ಷಯ ರೋಗದಿಂದ ಬಳಲುತ್ತಿರುವಂತಹ ಎಲ್ಲ ಒಂದು ಬಡ ರೋಗಿಗಳಿಗೆ ಸೊ ಈ ದುಡ್ಡು ಈಗಾಗಲೇ ನಿಮ್ಮೆಲ್ಲ ಅಕೌಂಟಿಗೆ ಬಂದ್ಬಿಟ್ಟಿದೆ. ಯಾರ್ಯಾರು ನಾವು ರೋಗದಿಂದ ಬಳಲ್ತಾ ಇದ್ದೀವೋ ಪ್ರತಿಯೊಬ್ಬರಿಗೆ ಅಕೌಂಟಿಗೆ ದುಡ್ಡು ಹಾಕಿದೀವಿ. ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಿಡಿದು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ವರೆಗೂ ದುಡ್ಡು ಹಾಕಿದೀವಿ. ಸುಮಾರು ನಮ್ಮಲ್ಲಿ ಈಗ 3,000 ಚಿಲ್ಲರೆ ಇದೆ. ಆ 3,000 ಚಿಲ್ಲರೆ ರೋಗಗಳಲ್ಲಿ 2,000 ಮೇಲ್ಪಟ್ಟ ರೋಗಿಗಳು ಕೊಟ್ಟಿದ್ದೀವಿ. ಇನ್ನೂ 1,000 ನಮ್ಮಲ್ಲಿ ಪೆಂಡಿಂಗ್ ಇದೆ. ಇನ್ನೂ 1,000 ಪೆಂಡಿಂಗ್ ನಲ್ಲಿ 500 ಜನ ಅಕೌಂಟ್ ಎಂಟಿ ಆಗಿದ್ದೇವೆ. ಎಂಟಿ ಅಕೌಂಟ್ ಸಿಗಲಿಲ್ಲ ನಮಗೆ, ಎಂಟಿ ಇದೆ. ಸೊ ಉಳಿದಿದ್ದ ಕಾರಣದಿಂದ ಈಗಾಗಲೇ ಉಳಿದವರಿಗೆ ಕೂಡ ನಾವು ಇನ್ನೂ ದುಡ್ಡು ಬರ್ತಾ ಇದೆ. ನಮಗೆ ಇನ್ನೂ 40 ಲಕ್ಷ ಬರ್ತಾ ಇದೆ ಶಾರ್ಟ್ಲಿ ನಮಗೆ. ಸೊ ಯಾರ್ಯಾರಿಗೆ ದುಡ್ಡು ಮುಟ್ಟಿಲ್ಲೋ ಆ ದುಡ್ಡು ಕೂಡ ಅವ್ರ ಅಕೌಂಟ್ಗೆ ಹಾಕ್ತೀವಿ. ನಾವು ಪ್ರತಿ ತಿಂಗಳ 5-5 ರೂಪಾಯಿ ಹಾಕ್ತೀವಿ. ನಾವು ಇದು ಎದಕ್ಕೋಸ್ಕರ ಅಂದ್ರೆ ಪೌಷ್ಟಿಕ ಆಹಾರಕ್ಕೋಸ್ಕರನೇ ದುಡ್ಡು ಕೊಡ್ತೀವಿ ನಿಮಗೆ. ಈಗ ಸರ್ಕಾರ ಮುಂದೆ ಏನು ಮಾಡಿದೆ, ಆ ದುಡ್ಡಿನ ಜೊತೆಯಲ್ಲಿ ಯಾರ್ಯಾದರೂ ದಾನಿಗಳಿದ್ರೆ ಸೊ ದಾನಿಗಳ ಮುಖಾಂತರ ಅವರನ್ನು ಅಡಾಪ್ಟ್ ಮಾಡಿಕೊಳ್ಳಿ ಅಂತ. ಸೊ ದಾನಿಗಳು ಅಡಾಪ್ಟ್ ಮಾಡಿಕೊಂಡು ಯಾವ 6 ತಿಂಗಳ ಪೇಷಂಟ್ಸ್ ಇರ್ತಾವೋ ಶಾರ್ಟ್ ಕೋರ್ಸ್ನಾಗ 6 ತಿಂಗಳು, ಈಗ DRP TB ಪೇಷಂಟ್ಸ್ ಇದ್ದು ಅಂದ್ರೆ ಅವು 9 ತಿಂಗಳು 18 ತಿಂಗಳು 24 ತಿಂಗಳು ತನಕ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಂತ. ಸೊ ಅಷ್ಟು ತಿಂಗಳಿಗೆ ಅವರಿಗೆ ಪ್ರತಿ ತಿಂಗಳು ದಾನದ ರೂಪದಲ್ಲಿ ದಾನಿಗಳು ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಏನ್ ಕೊಡ್ಬೇಕನ್ನಿಸ್ತದೆ ಅವ್ರು ಕೊಡ್ಲಿ, ಪೌಡರ್ ರೂಪದಾಗ ಕೊಡ್ಲಿ ಅಥವಾ ದಿನಸಿ ರೂಪದಲ್ಲಿ. ಕೈನೆಟಿಕ್ ಗ್ರೀನ್, ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು, ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಅಧೀಕ್ಷಕರು ಹಾಗೂ ಜಿಲ್ಲಾ ಶಾಸ್ತ್ರಜ್ಞರು ಜಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಅಂಬರಾಯ ರುದ್ರವಾಡಿ ಅವರು ಮಾತನಾಡಿ, ಕ್ಷಯ ರೋಗಿಗಳು ಭಯ ಪಡುವ ಅಗತ್ಯವಿಲ್ಲ, ಬಹುಬೇಗನೆ ಕ್ಷಯ ಮುಕ್ತರಾಗಿ ಹೊರಬರಬೇಕು ಎಂದು ಹೇಳಿದರು. ಔಷಧ ಮರೆಯಂಗಿಲ್ಲ. ಆಮೇಲೆ ಹೂವಿಗ ಇದೇನಂತಾರ, ದೇವ್ರಿಗೆ ಹೂವ ತಪ್ಪಿದ್ರು ನಿಮ್ಮ ಔಷಧ ತಪ್ಪಂಗಿಲ್ಲ. ಒಂದಿನ ಪೂಜೆ ನಿಂದ್ರಲೆಕ್ಕ ಔಷಧ ನಿಂದ್ರಂಗಿಲ್ಲ. ಅಂದಾಗಲೇ ಹೊರಗೆ ಬರ್ತೀನಿ ನೀವು ಈ ರೋಗದಿಂದ. ದಯವಿಟ್ಟು ಅರ್ಥ ಮಾಡ್ಕೊರಿ, ನಿಮ್ಮಿಂದ ನಿಮ್ಮ ಕುಟುಂಬ ಅದ, ನಿಮ್ಮ ತಾಯಿ ತಂದೆ ಅದಾರ, ಅಣ್ಣ ತಮ್ಮಂದಿರ ಅದಾರ, ಬಂಧು ಬಳಗ ಅದ, ಪ್ರತಿಯೊಬ್ಬರು ನೀವು ಯಾರು ನೌಕರದಾರಿ ಇದ್ರಿ ಅಂದ್ರೆ ನಿಮಗೊಂದು ಸಿಬ್ಬಂದಿ ಅದ ನಿಮ್ ಜೊತೆಗೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿದ್ದಷ್ಟೇ. ಕರೆಕ್ಟ್ ಟೈಮಿಗೆ ನೀವು ಔಷಧ ತಗೊಂಡ್ರಿ, ಖಂಡಿತವಾಗಿ ಗುಣಮುಖರಾಗ್ತೀರಿ. ಇದ್ರಾಗ ಎರಡು ಮಾತಿಲ್ಲ. ಯಾರು ಅರ್ಧಮರ್ಧ ಔಷಧ ತಗೊಳ್ಳೋದು, ಮತ್ತ ಅರ್ಧಮರ್ಧ ಒಂದಿಷ್ಟು ದಿನ ಸಫರ್ ಆಗೋದು, ಮತ್ತ ಅರ್ಧಮರ್ಧ ಔಷಧ ತಗೊಳ್ಳೋದು, ಹಿಂಗೆ ಮಾಡ್ಕೊತ ಬಂದು ಇಲ್ಲಿಗೆ ಬಂದು ಮುಟ್ಟದಂಗ ಆಗ್ಯದ. ಈಗ ಈಗಲೂ ನೀವು ಏನಾದರೂ ಇದನ್ನೇ ಮಾಡ್ತಾ ಹೋದೀವಿ ಅಂದ್ರೆ ಔಷಧಿ ಇಲ್ಲ. ಇದಕ್ಕೆ ನೀವು ಮಾಡೋ ಇದಕ್ಕೆ ಔಷಧಿ ಎಲ್ಲಿಂದ? ಸರ್ಕಾರ ಬಹಳ ವೆಚ್ಚ ಮಾಡ್ತಾ ಇದೆ ನಿಮ್ಮ ಹತ್ರ. ಸರ್ಕಾರದ ಸದುಪಯೋಗ ತಗೊಂಡು ಯಾವಾಗ್ಲೂ ನಿಮ್ಗೇನಾದ್ರೂ ಸ್ವಲ್ಪ ಒಂದು ಕೊರತೆ ಬಂದಲ್ಲೇ ಇಲಾಖೆ ಭೇಟಿಯಾಗಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ವಿಶೇಷವಾಗಿ ನಿಮ್ಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಜಿಲ್ಲಾ DRTB ಮೇಲ್ವಿಚಾರಕ ಸುರೇಶ್ ದೊಡ್ಡಮನಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನೋಡಲ್ DRTB ವೈದ್ಯಾಧಿಕಾರಿ ಡಾಕ್ಟರ್ ಅವಿನಾಶ್ ಖಸ್ಗೆ, RMO ಡಾಕ್ಟರ್ ಓಂ ಪ್ರಕಾಶ್, GA ಬೀರಪ್ಪ, DPS ಅಬ್ದುಲ್ ಜಬ್ಬಾರ್, ಸಮಾಲೋಚಕ ಮಂಜುನಾಥ್ ಕಂಬಾಳಿಮಠ್, ಸಂತೋಷ್ ಬಿದ್ರಾಣಿ,
ಹಿರಿಯ ಕ್ಷಯರೋಗ ಮೇಲ್ವಿಚಾರಕರಾದ ಡಾಕ್ಟರ್ ಶರಣಬಸಪ್ಪ ಸಜ್ಜನ್, ಶರಣು ಸಿಂಗೆ, ಸಮಾಲೋಚಕಿ ಶಕುಂತಲಾ ದೊಡ್ಡಮನಿ, ಟಿಬಿ ಎಚ್ವಿ ಬಸವರಾಜ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಕ್ಷಯರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕ ಆಹಾರದ ಪೌಡರ್ ವಿತರಿಸಲಾಯಿತು.